Hello all, welcome to Vijay Talks. Wicket keeper batsman agiruva Dinesh Karthik ravaru moolataha Tamil Nadinavaru. Ivaru Tamil Nadina Ranji team nalli obba pramukha aatagara hagu olleya batting record hondiddare. Ivara vayassu 37 varsha. Namma Bharata tandadalli ivarige avakasha sikkiddu 2004 ralli. Aadare ivaru Indian team nalli ಆಗೊಮ್ಮೆ ಈಗೊಮ್ಮೆ ಕಾಣಿಸಿಕೊಳ್ಳುವ ಒಬ್ಬ ಆಟಗಾರ. ಇವರನ್ನು ನಮ್ಮ ಆರ್ ಸಿ ಬಿ ತಂಡವು 5.5 crore ಖರೀದಿಸಿದೆ. ನಮ್ಮ ಆರ್ ಸಿ ಬಿ ತಂಡದ ಮ್ಯಾನೇಜ್ಮೆಂಟ್ ತಲೆಯಲ್ಲಿ ಏನು ಓಡ್ತಿದೆಯೋ ಗೊತ್ತಿಲ್ಲ. ಈ ಹಿಂದೆ ದಿನೇಶ್ ಕಾರ್ತಿಕ್ ರವರು ಡೆಲ್ಲಿ ಕ್ಯಾಪಿಟಲ್ಸ್, ಕೆ ಕೆ ಆರ್, ಪಂಜಾಬ್ ಕಿಂಗ್ಸ್, ಮುಂಬೈ ಇಂಡಿಯನ್ಸ್, ರಾಯಲ್ ಚಾಲೆಂಜರ್ಸ್ ಬ್ಯಾಂಗ್ಳೂರು ಇಂತಹ ತಂಡದಲ್ಲಿ ಆಡಿದ ಅನುಭವವಿದೆ. ನಾವು ಈಗಾಗಲೇ ಹೇಳಿದ ಹಾಗೆ ಇವರ ಮೂಲ ತಮಿಳುನಾಡೇ ಆಗಿದ್ದರೂ ಸಿ ಎಸ್ ಕೆ ತಂಡ ಮಾತ್ರ ಇವರನ್ನು ಖರೀದಿಸುವ ಯಾವ ಒಂದು ಪ್ರಯತ್ನವೂ ಇಲ್ಲಿಯವರೆಗೂ ಮಾಡಿಲ್ಲ. ಇವರು ನಮ್ಮ ಎ ಬಿ ಡಿ ವಿಲಿಯರ್ಸ್ನಂತೆ ಸ್ಫೋಟಕ ಬ್ಯಾಟ್ಸ್ಮ್ಯಾನ್ ಅಂತೂ ಅಲ್ಲ, ಅದೇ ರೀತಿ ಚೇತೇಶ್ವರ ಪುಜಾರರಂತೆ ಟೆಸ್ಟ್ ಪ್ಲೇಯರ್ ಕೂಡ ಅಲ್ಲ. ಇವರು ಒಬ್ಬ ಮಿನಿಮಮ್ ಗ್ಯಾರಂಟಿ ಉಳ್ಳ ಪ್ಲೇಯರ್. ಈ ವರ್ಷದಲ್ಲಾದರೂ ಇವರು ಆರ್ ಸಿ ಬಿಗೆ ಒಬ್ಬ ಆಪತ್ ಬಾಂಧವನಂತೆ ಆಡಿದರೆ ಒಳ್ಳೆಯದು. ಗ್ಲೆನ್ ಮ್ಯಾಕ್ಸ್ವೆಲ್ ಇವರು ಆಸ್ಟ್ರೇಲಿಯನ್ ಕ್ರಿಕೆಟರ್. ನಮ್ಮ ಭಾರತ ತಂಡದ ವೀರೇಂದ್ರ ಸೆಹ್ವಾಗ್ನಂತೆ ಇವರು ಕೂಡ ಹೊಡಿ ಇಲ್ಲವೇ ಮಡಿ ಎಂದು ಹೇಳುವ ಒಬ್ಬ ಆಟಗಾರ. ಇವರು ಆಸ್ಟ್ರೇಲಿಯನ್ ನ್ಯಾಷನಲ್ ಟೀಮ್ನ ಒಬ್ಬ ರೆಗ್ಯುಲರ್ ಆಟಗಾರ. ಇವರು T20 ODI ಟೆಸ್ಟ್ ಮ್ಯಾಚ್ನಲ್ಲಿ ಉತ್ತಮ ಪ್ರದರ್ಶನವನ್ನು ಈಗಲೂ ಸಹ ನೀಡುತ್ತಿದ್ದಾರೆ. ಇವರು ಹೆಚ್ಚಾಗಿ ಸ್ಫೋಟಕ ಬ್ಯಾಟಿಂಗ್ಗೆ ಹೆಸರುವಾಸಿ. ಆಸ್ಟ್ರೇಲಿಯನ್ ಡೊಮೆಸ್ಟಿಕ್ ಟೀಮ್ ಮೆಲ್ಬರ್ನ್ ಸ್ಟಾರ್ಸ್ನ ತಂಡದ ನಾಯಕ. ಇವರು ಐ ಪಿ ಎಲ್ನಲ್ಲಿ ಇವರ ಸರಾಸರಿ 150 ಹೆಚ್ಚು. ವಿಭಿನ್ನ ಶೈಲಿಯಲ್ಲಿ ಬ್ಯಾಟಿಂಗ್ ಮಾಡುವ ಕೆಲವೇ ಕೆಲವು ಆಟಗಾರರಲ್ಲಿ ಇವರು ಕೂಡ ಒಬ್ಬರು. ಇವರು ಈ ಹಿಂದೆ ಬಿಗ್ ಬ್ಯಾಶ್ನಲ್ಲಿ ಅಮೋಘ ಪ್ರದರ್ಶನವನ್ನು ದಾಖಲಿಸಿದ್ದಾರೆ. ಬರೀ 64 ಎಸೆತಗಳಲ್ಲಿ 150 ರನ್ ದಾಖಲಿಸಿದ್ದ ಮೊದಲ ಬಿಗ್ ಬ್ಯಾಶ್ ಕ್ರಿಕೆಟಿಗ ಎಂದು ಇವರ ಖ್ಯಾತಿ ಇನ್ನೂ ಹೆಚ್ಚಾಗಿದೆ. ಫ್ಯಾಫ್ ಡುಪ್ಲಿಸಿಸ್ ಸೌತ್ ಆಫ್ರಿಕನ್ ತಂಡದ ಪ್ರೊಫೆಷನಲ್ ಕ್ರಿಕೆಟರ್ ಹಾಗೂ ಸೌತ್ ಆಫ್ರಿಕನ್ ತಂಡದ ಮಾಜಿ ನಾಯಕ. ಇವರು ಒಬ್ಬ ಸ್ಫೋಟಕ ಬ್ಯಾಟ್ಸ್ಮನ್ ಹಾಗೂ ಅತ್ಯುತ್ತಮ ಫೀಲ್ಡರ್. ಇವರ ವಯಸ್ಸು ಕೂಡ 37 ವರ್ಷ. ಇವರ ಸ್ಟ್ರೈಕ್ ರೇಟ್ 134.4. ಐ ಪಿ ಎಲ್ನಲ್ಲಿ ಇವರು ಹೆಚ್ಚಾಗಿ ಓಪನಿಂಗ್ ಪಾರ್ಟ್ನರ್ಶಿಪ್ಪನ್ನು ಕಟ್ಟುವಲ್ಲಿ ನಿಸ್ಸೀಮರು. ಇವರು ಒಮ್ಮೆ ಬ್ಯಾಟಿಂಗ್ ಫಾರ್ಮ್ ಕಂಡುಕೊಂಡರೆ ಎದುರಾಳಿ ತಂಡವು ಎಷ್ಟೇ ಹೆಚ್ಚು ರನ್ಸ್ಗಳನ್ನು ಗಳಿಸಿದ್ದರೂ ಇವರು ಅದನ್ನು ಅತಿ ಸುಲಭವಾಗಿ ಚೇಸ್ ಮಾಡುವಲ್ಲಿ ಯಶಸ್ವಿಯಾಗಿದ್ದಾರೆ. ಈ ವರ್ಷ ಇವರು ನಮ್ಮ ಆರ್ ಸಿ ಬಿ ತಂಡಕ್ಕೆ ಸೇರ್ಪಡೆಯಾಗಿದ್ದಾರೆ ಹಾಗೂ ಇವರ ಮೊತ್ತ 7 crore. ಇವರು ಈವರೆಗೂ ಆಡಿರುವ ಐ ಪಿ ಎಲ್ ಫ್ರಾಂಚೈಸಿ ತಂಡಗಳು ಸಿ ಎಸ್ ಕೆ, ರೈಸಿಂಗ್ ಹಾಗೂ ಈ ವರ್ಷ ನಮ್ಮ ಆರ್ ಸಿ ಬಿ ತಂಡಕ್ಕೆ. ಇವರ ದಾಖಲೆಗಳು ಪ್ರಮುಖವಾಗಿ ಸಿ ಎಸ್ ಕೆ ತಂಡದಲ್ಲಿ ಮೂಡಿಬಂದಿದೆ. ಆದರೂ ಸುರೇಶ್ ರೈನರಂತೆ ಸಿ ಎಸ್ ಕೆ ಇವರನ್ನು ಕೊಂಡುಕೊಳ್ಳುವಲ್ಲಿ ಬಹಳ ವಿಫಲರಾಗಿದ್ದಾರೆ.